ತಂದೆಯವರಿಗೆ ರಾಜಕಾರಣ ರಮ್ಯಾವರ ರಾಜಕಾರಣದಲ್ಲಿ ಇರಬೇಕು ಅಂತ ಹೇಳಿ ರಾಜಕಾರಣಕ್ಕೆ ಅಂತ ಸಕ್ರಿಯ ರಾಜಕಾರಣಕ್ಕೆ, ಆದ್ರೆ ಚುನಾವಣೆಯಿಂದ ಹಿಂದೆ ವಿಮುಖರಾದ್ರಲ್ಲ, ಯಾಕೆ? ನೋಡಿ, ಮಂಡ್ಯ ಜನತೆ ತುಂಬಾ ಬುದ್ಧಿವಂತರು, ಅವ್ರಿಗೆ ಗೊತ್ತು. ನನ್ಗಿಂತ ಮುಂಚೆ ಅವ್ರು ರಾಜಕೀಯ ನೋಡ್ಕೊಂಡು ಬಂದಿದ್ದಾರೆ, ಯಾರು ಯಾರು ಮೋಸ ಮಾಡ್ತಾರೆ, ಯಾರು ಹೇಗಿದ್ದಾರೆ, ಯಾರು ಒಳ್ಳೆಯವ್ರು, ಯಾರು ಕೆಟ್ಟವ್ರು ಅಂತ ಜನರಿಗೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಸೊ ನಾನೇನು ಹೇಳಬೇಕಾಗಿಲ್ಲ, ಬಟ್ ನಾನು ಸೋತಿದ್ದೀನಿ ಅಂತ ನಾನೇನು ಹೋಗಿಲ್ಲ. ಸೋತ ಮೇಲೂ ನಾನು ಬಂದಲ್ಲ. ರಾಹುಲ್ ಗಾಂಧಿ ಅವರು ರೈತರು ತೀರೋದಾಗ ಇಲ್ಲಿ ಪಾಂಡವಪುರದಲ್ಲಿ ನಾವೊಂದು ಇದೇನು ಮಾಡಿದ್ವಿ, ಬಂದು ಅವ್ರ ಮನೆಗೆಲ್ಲ ಹೋಗಿದ್ವಿ. ಆಮೇಲೆ ಪುಟ್ಟಣ್ಣಯ್ಯವರು ಮಿಸ್ ಮಾಡ್ಕೋತೀನಿ ಆ್ಯಕ್ಚುಲಿ. ಇವತ್ತು ದರ್ಶನ್ ಅವರು ಬಂದಿದ್ರು, ಮೀಟ್ ಮಾಡಿದೆ. ಅವರು ನಾನು ಸೋತ ಮೇಲೆ ಅವರು ಪಾಂಡವಪುರದಲ್ಲಿ ಅವರೊಂದು ಸಭೆ ಕೂಡ ಮಾಡಿದರು. ನಾನು ಇಲ್ಲಿ ಓಡಾಡಿದ್ದೀನಿ, ಎಲ್ಲ ಇದ್ದೀನಿ, ಬಟ್ ಡೆಲ್ಲಿಗೆ ಕರೆದಾಗ ನನಗೆ ಜವಾಬ್ದಾರಿ ಕೊಟ್ಟಾಗ ಇಡೀ ಪಕ್ಷಕ್ಕೆ ಆಲ್ ಇಂಡಿಯಾ ನಾನು ಹೋಗಬೇಕಾಗಿತ್ತು. ಸೊ 2017 ನಾನು ಹೋದೆ, 2019 ನನಗೆ ಹುಷಾರು ತಪ್ಪಿತು. ಸೊ ಹಾಗಾಗಿ ನಾನು ರಾಜೀನಾಮೆ ಕೊಟ್ಟಿದ್ದೆ ನನ್ನ ಪೊಸಿಷನಿಂದ, ಸೋಷಿಯಲ್ ಮೀಡಿಯಾ ಅಂತ. ಅಷ್ಟೇ ಮುಗಿತಾ? ಇಂಟ್ರೆಸ್ಟ್ಗಿಂತ ಹೆಚ್ಚಾಗಿ ಪಕ್ಷ ಡಿಸೈಡ್ ಮಾಡ್ಬೇಕಲ್ವಪ್ಪ. ನಾವು ಇಟ್ಸ್ ನಾಟ್ ಅಬೌಟ್ ಅಸ್, ರೈಟ್? ಎಷ್ಟೋ ಜನ ಅಭ್ಯರ್ಥಿಗಳು ಬಂದಿರ್ತಾರೆ, ಬಟ್ ಎಲ್ಲರಿಗೂ ಸಿಗತ್ತಾ? ಇಟ್ಸ್ ನಾಟ್ ಲೈಕ್ ದ್ಯಾಟ್, ರೈಟ್? ಸೊ ಅವ್ರು ಸರ್ವೆ ಮಾಡಿ ಯಾರು ಗೆಲ್ತಾರೆ ಅವರು ಕೊಡ್ತಾರೆ. ಸೊ ಇಟ್ ಡಿಪೆಂಡ್ಸ್, ಎಷ್ಟೋ ಜನ ಅವ್ರಿಗೂ ಆಸೆ ಇರುತ್ತೆ ಎಂ ಪಿ ಆಗಬೇಕು ಅಂತ. ಸೊ ಇಟ್ಸ್ ಓಕೆ, ಡೆಮೋಕ್ರೆಸಿ, ಇನ್ನಷ್ಟು ಜನ ಬಂದರೆ ಒಳ್ಳೇದನ್ನೇ. ಎಲ್ಲ ಲೀಡರ್ಗಳು ಬೆಳೆಸ್ಬೇಕು ನಾವು. ನಿಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಎಲ್ಲರೂ ಕೂಡ ರಮ್ಯಾ ಮದುವೆ ಯಾವಾಗ ಅಂತ ನಿಮ್ಮ ಅಭಿಮಾನಿಗಳು ಕೇಳ್ತಾರೆ. ಹುಡುಗ ಹುಡುಗಿ ನನಗೆ ಫಸ್ಟ್, ಗೌಡ್ರು ಹುಡುಗ ಸಿಗ್ತಾರಂದ್ರೆ ನಂಗೆ ನೋಡಿ ಹುಡುಕಿ ಎಲ್ಲಿದ್ದಾರೆ? ನಮ್ಮ ಒಬ್ರು ಕಾಣಿಸ್ತಾ ಇಲ್ಲ ಹುಡುಕಿ, ಮತ್ತೆ ನೀನೇ ಹುಡುಕಿ. ನನಗೂ ನೋಡಿ ನೋಡಿ ಸಾಕಾಗೋಯ್ತು, ನೀನೇ ಹುಡುಕಿ. ವೇದಿಕೆ ಸಿದ್ಧ ಮಾಡೋಣ. ಆಯ್ತು, ಮಾಡಿ. ಥ್ಯಾಂಕ್ ಯು.